ದೇಶದ ಅತ್ಯಂತ ದುಬಾರಿ ಮತ್ತು ಐಷಾರಾಮಿ ರಾಲ್ಸ್ ರಾಯ್ಸ್ ಗೋಸ್ಟ್ ಕಾರು ಇನ್ನು ಮುಂದೆ ಉಡುಪಿಯ ರಸ್ತೆಗಳಲ್ಲಿ ಓಡಾಡಲಿದೆ. ಹೌದು, ಉಡುಪಿಯ ಶಾಸಕ ಪ್ರಮೋದ್ ಮಧ್ವರಾಜ್ ಈ ದುಬಾರಿ ಕಾರನ್ನು ಖರೀದಿಸಿದ್ದಾರೆ. ಇಂದು ಶಾಸಕರ ಕಚೇರಿಯಿಂದ ಶಾಸಕರು ಕಾರಿನಲ್ಲಿ ಪ್ರಯಾಣ ಆರಂಭಿಸಿದರು. ಪ್ರಸ್ತುತ ಭಾರತ ದೇಶದಲ್ಲಿ ಸಂಚರಿಸುತ್ತಿರುವ ಕಾರುಗಳ ಪೈಕಿ ರಾಲ್ಸ್ ರಾಯ್ಸ್ ದುಬಾರಿ ಬೆಲೆಯದ್ದಾಗಿದ್ದು, ಕಳೆದ ನವೆಂಬರ್ನಲ್ಲಷ್ಟೇ ರಾಲ್ಸ್ ರಾಯ್ಸ್ ತನ್ನ ಹೊಸ ಗೋಸ್ಟ್ ಸರಣಿಯ ಕಾರುಗಳನ್ನು ಭಾರತದಲ್ಲಿ ಬಿಡುಗಡೆಗೊಳಿಸಿತ್ತು. ಈ ಕಾರಿನ ವಿಶೇಷತೆ ಏನೆಂದರೆ, ಕಾರು ಸಂಚರಿಸುವ ರಸ್ತೆಯ ಸ್ಥಿತಿಗೆ ಅನುಗುಣವಾಗಿ ತನ್ನಿಂದ ತಾನೇ ಗೇರ್ ಬದಲಾವಣೆಯಾಗುತ್ತದೆ ಮತ್ತು ಈ ಕಾರು ನೇರವಾಗಿ ಉಪಗ್ರಹದೊಂದಿಗೆ ಸಂಪರ್ಕ ಹೊಂದಿದ್ದು, ಅದರ ಮೂಲಕವೇ ಮುಂಚಿತವಾಗಿ ರಸ್ತೆಯ ಸ್ಥಿತಿಗತಿಗಳನ್ನು ಅಂದಾಜು ಮಾಡುವ ವ್ಯವಸ್ಥೆ ಈ ಕಾರಿನಲ್ಲಿದೆ. ಪೆಟ್ರೋಲ್ ಚಾಲಿತ ಈ ಕಾರು ಓಡುವುದು ಪ್ರತಿ ಲೀಟರ್ಗೆ ಕೇವಲ 5 ಕಿಲೋಮೀಟರ್ ಮಾತ್ರ. ಕಾರಿನ ಬಾಗಿಲು ತೆಗೆಯಲು ಹಾಗೂ ಹಾಕಲು ಬಟನ್ ಹಾಗೂ ರಿಮೋಟ್ ಕಂಟ್ರೋಲ್ ವ್ಯವಸ್ಥೆ ಇದೆ. ಅದೇ ರೀತಿ ಅದರ ಬೋನೆಟ್ ಹಾಗೂ ಡಿಕ್ಕಿ ತೆರೆಯಲು ಹಾಗೂ ಮುಚ್ಚಲು ರಿಮೋಟ್ ಹಾಗೂ ಬಟನ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಾರಿನ ಚಾಲಕನ ಬದಿಯ ಬಾಗಿಲಲ್ಲಿರುವ ಒಂದು ಬಟನ್ ಒತ್ತಿದ ಕ್ಷಣ ಕಾರಿನ ಮಾಲಕ ಮಳೆಗೆ ನೆನೆಯದಂತೆ ತಡೆಯಲು ಹಾಗೂ ಉದ್ದನೆಯ ಕೊಡೆ ಹೊರಬರುತ್ತದೆ. ಜೊತೆಗೆ ಕಾರಿನಲ್ಲಿ ತೆರಳಿದ ಸಂದರ್ಭ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಬೇಕಾದರೆ ಕಾರಿನಲ್ಲಿಯೇ ನಿಂತುಕೊಂಡು ಮಾತನಾಡಲು ಅನುಕೂಲವಾಗುವಂತೆ ಅದರ ಮೇಲ್ಛಾವಣಿ ತೆರೆದುಕೊಳ್ಳುತ್ತದೆ. ಬೋನೆಟ್ನ ಮೇಲಿರುವ ರಾಲ್ಸ್ ರಾಯ್ಸ್ ಬ್ರ್ಯಾಂಡಿನ ಲೋಗೋ ಕಾರು ಪಾರ್ಕ್ ಮಾಡಿ ಹೋಗುವ ವೇಳೆ ಮಡಚಿಕೊಂಡು ಒಳ ಹೋಗಿ ಕುಳಿತುಕೊಳ್ಳುವ ವ್ಯವಸ್ಥೆಯೂ ಇದೆ. ನಾನು ಈ ಕಾರನ್ನು ತೆಗೆದುಕೊಳ್ಳುವಾಗ ಅದಕ್ಕೆ ಇಷ್ಟೊಂದು ಯುವಕರಿಂದ ಒಂದು ಆಸಕ್ತಿ ವ್ಯಕ್ತ ಆಗುತ್ತೆ ಅಂತ ನಾನು ಎನಿಸಿರಲಿಲ್ಲ. ಪ್ರಾಯಶಃ ಇಷ್ಟೊಂದು ಆಸಕ್ತಿ ವ್ಯಕ್ತ ಆಗ್ತಿದ್ದರೆ ನಾನು ತಗೊಳ್ತಿರ್ಲಿಲ್ವೇನೋ. ಆದರೂ ನನಗೊಂದು ನನ್ನ ಹೊಸ ಮನೆ ಆಗುವ ಹೊತ್ತಿಗೆ ಒಂದು ರೋಲ್ಸ್ ರಾಯ್ಸನ್ನು ತಗೊಳ್ಬೇಕು ಅಂತ ಒಂದು ಆಶೆ ಇತ್ತು ದೇವರ ಅನುಗ್ರಹದಿಂದ.